ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ತಪ್ಪಿತಸ್ಥರ ಮೇಲೆ ಕ್ರಮ ಯಾಪಾಗ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಗೊಡೆಕೋಟೆ ಹೋಬಳಿಯ ಮೀನಕೆರೆ ಗ್ರಾಮದ ಸರ್ಕಾರಿ ಜಮೀನು ಸರ್ವೆ ನಂಬರ್ 266/2 ಪರಂಬೂಕು ಸರ್ಕಾರ ರಳ್ಳುಗಟ್ಟಿ ಎಂದು ಇದು ವಿಸ್ತೀರ್ಣ 10 ಎಕರೆ ಭೂಮಿ ಸುತ್ತಮುತ್ತಲಿನ ಗ್ರಾಮಗಳಿಗೆ ದನಕರು ಹಾಗೂ ಕುರಿ ಮೇಕೆ ಮೇಯಿಸಲು ಈ ಜಮೀನು ಆಸರಿಯಾಗಿದೆ ಅಂತ ಗ್ರಾಮಸ್ಥರಾದ ಕೋಟಿಗೆರೆ ಮಾರಣ್ಣ ಗೋಳೇರ್ ಓಬಣ್ಣ ಅವರು ತಿಳಿಸಿದರು ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡುತ್ತಿದ್ದವರ ವಿರುದ್ಧ ಗ್ರಾಮಸ್ಥರು ಸೇರಿದನ ವಿರೋಧಿಸಿ ಪ್ರಶ್ನೆ ಮಾಡಿದ ಕೂಡಲೇ ಜೆಸಿಬಿ ಇಟಾಚಿ ಲಾರಿಗಳು ಹಾಗೂ ಲಾರಿ ಮಾಲೀಕರಾದ ಗುಂಡು ಮುಳುಗು ಕೆ ತಿಪ್ಪೇಸ್ವಾಮಿ ಕಾಲ್ಕಿತ ಘಟನೆ ಕೂಡ್ಲಿಗಿ ತಾಲೂಕಿನ ಮೇಣಿಕೆರೆ ಗ್ರಾಮದಲ್ಲಿ ನಡೆದಿದೆ ಈ ಜಮೀನಿನಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ ಇದರಲ್ಲಿ ದನಕರುಗಳು ಮೇಯಿಸಲು ಬಂದಾಗ ಗುಂಡಿಯೊಳಗೆ ಬಿದ್ದರೆ ಮೇಲೆ ಬರಲು ಸಾಧ್ಯವೇ ಇಲ್ಲ ಈ ಜಮೀನು ಪಶುಪಾಲನೆಗೋಸ್ಕರ ಇರುವ ಜಮೀನನ್ನೇ ಅಗೆದಿರುವ ಭೂಗಳ್ಳರು ಈ ಘಟನೆಗೆ ಸಂಬಂಧಿಸಿದಂತೆ ಅಕ್ರಮವಾಗಿ ಕದ್ದು ಮಣ್ಣು ಸಾಗಿಸುವವರ ವಿರುದ್ಧ ಜಿಲ್ಲಾಡಳಿತ ಹಾಗೂ ತಹಶೀಲ್ದಾರ್ ತಾಲೂಕು ಆಡಳಿತ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮದ ಮುಖಂಡ ಮಹರ್ಷಿ ವಾಲ್ಮೀಕಿ ನಾಯಕರು ಮಹಾವೇದಿಕೆಯ ಸಂಘಟಕರಾದ ರಾಜೋಪಾಧ್ಯಕ್ಷರು ಕೆಪಿ ಪಂಪಾಪತಿಯವರು ಆಗ್ರಹ ಮಾಡಿದರು ಇನ್ನಾದರೂ ನಿದ್ದೆಯಲ್ಲಿ ಇರುವ ಸಂಬಂಧಪಟ್ಟ ಅಧಿಕಾರಿಗಳು ಕಂಡು ಕಾಣದಂತೆ ಇರುವ ಗ್ರಾಮ ಲೆಕ್ಕಾಧಿಕಾರಿಗಳು ಕಂದಾಯ ನಿರೀಕ್ಷಕರು ಅಕ್ರಮ ಮಣ್ಣು ಗಣಿಗಾರಿಕೆ ಭೂಗಳರ ಮೇಲೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಏರೋದು ನಾವು ರಾಹುಲ್ ಗುಡ್ಡೆ ಅಂತ ಐತೆ ಕುರಿ ಮ್ಯಾಕಿಗೆ ಬೇಕಂತ ಬಿಡಿಸ್ಕೊಂಡಿವಿ ಅದನ್ನ ಹೊಡಿಬೇಡ ಅಂದ್ರೆ ಕೂಡ ಹೊಡಿಯಕ್ಕೆ ಹಚ್ಚಿದ್ದಾರೆ ಅದಕ್ಕಾಗಿ ನಾವು ಹಿಂದಕ್ಕೆ ತರ್ಬಿರೋದು ನಿಜನೇ ಯಾರು ಹೊಡಿತಿಲ್ಲ ಯಾರು ಹೊಡಿತಾ ಇರೋದು ಯಾರೋ ಗುಣಮಣ್ಣ ತಿಪ್ಪೇಶಣ್ಣರು ನೀವು ಹೇಳಿದ್ರಿ ಮೂರು ದಿವಸ ಹೋಗಿ ಹೇಳಿದೀವಿ ಆಯ್ತಣ್ಣ ಗಂಗಣ್ಣಂದ ಐತಿಲ್ಲಿ ಅದ್ರಾಗ ಏರ್ಕೊಂತ ಗಂಗಣ್ಣಂದ್ರೆ ಏರ್ಕೊಂಡ್ನ ಬೇಡಂಬಲ್ಲ ಗಂಗಣ್ಣ ಪಟ್ಟ ತೋರಿಸ್ಲಿ ಅದೇ ಅಂತ ಹೇಳಿ ಹಿಂದೆ ಕಳಿಸಿದೀವಿ ತಿರ್ಗಿ ಮಂತ್ಯಕ್ಕೆ ಹೋಗಿ ನಾನು ಹೇಳಿ ಬಂದಿನಿ ಈ ಜಾಗ ಇದು ಜಾಗ ಯಾಕೆ ಬಿಟ್ಕೊಂಡಿದ್ರಿ ಕುರಿ ಮ್ಯಾಕೆ ಕುರಿ ಮ್ಯಾಕೆ ದನ ಮತ್ತೆ ಸುತ್ತ ಹಳ್ಳಿಗಳೆಲ್ಲ ಬಂದು ಇಲ್ಲಿ ಮೇಸದು ಅದಕ್ಕಾಗಿ ನಾನು ಬಿಟ್ಕೊಂಡಿದ್ದೆ ಅಷ್ಟು ಬಿಟ್ಟರೆ ಏನಿಲ್ಲ ಈಗ ನೋಡು ಇದೆಲ್ಲ ಹೊಡ್ಕೊಂಡ್ರೆ ಮ್ಯಾಕೆ ಏನು ತಿನ್ಬೇಕು ಇಲ್ಲಿ ಮಕ್ಕಳು ಮ್ಯಾಕೆ ನೋಡ್ಕೊಳ್ರಿ ಅಷ್ಟು ಬಿಟ್ಟರೆ ಏನಿಲ್ಲ ನೋಡಿ ಸರ್ ಈ ಕುರಿ ಮ್ಯಾಕೆ ಎಲ್ಲ ಬಿಟ್ಕೊಂಡು ಇಲ್ಲಿಗೆ ಬರೋದು ಇಲ್ಲಿಗೆ ಬರೋದು ಮಳೆಗಾಲ ಬಂದ್ರಪ್ಪ ಇಲ್ಲಿರ್ಬೇಕು ಒತ್ತು ಹೊಟ್ಟಿದ್ರೆ ಇಲ್ಲಿಗೆ ಬರಬೇಕು ಒತ್ತು ಮುಂದೆ ಇಲ್ಲಿರ್ಬೇಕು ಈಗ ಮಣ್ಣೆಲ್ಲ ಹೊಡೆದು ಬಿಟ್ರೆ ಮೇಯಕ್ಕೆ ಇದೆಲ್ಲ ಇರಲ್ಲ ಹುಲ್ಲು ಸಿಗೋದಿಲ್ಲ ಹಂಗಾಗಿ ಏರ್ ಬೇಡ ಅಂತ ಹೇಳ್ತೀರಿ ನಿಜ ಸರಿ ಆಯ್ತು ಆಯ್ತು ಹೇಳ್ರಿ ವರದಿ ಜಿ ಓಬಣ್ಣ ಮಾಹಿತಿ ಕೂಡ್ಲಿಕ್ಕೆ.